ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ರುಕ್ಮಿಣಿ ಮತ್ತೆ ಚೇತುರ ನೋಡಿದಾಗ ಟೈಟ್ ಕಾಂಪ್ಯಾಕ್ಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ನಿಮ್ಮ ಎಮೋಷನಲ್ ಹೇಗಿತ್ತು ಅಂದ್ರೆ ಸುದೀಪ್ ಸರ್ ಹೇಳಿದ ಒಂದು ಮಾತು ನೆನಪಾಯ್ತು ನನಗೆ, ರಕ್ಷಿತ್ ಶೆಟ್ಟಿ ವೆರಿ ಹಾನೆಸ್ಟ್ ಪರ್ಸನ್, ವೆರಿ ಹಾನೆಸ್ಟ್ ಫಿಲ್ಮ್ ಮೇಕರ್ ಅಂತ ಇವತ್ತು ಮತ್ತೆ ಕಣ್ಮುಂದೆ ಬಂತು ನಮಗೆ ಕಿಚ್ಚ ಸುದೀಪ್ ಸರ್ ಮಾತು. ಅಂದ್ರೆ ಐ ಥಿಂಕ್ ಸುದೀಪ್ ಸರ್ ನೋಸ್ ಮೀ ದ ಬೆಸ್ಟ್ ಬಿಕಾಸ್ ಹೀ ಇಸ್ ಆಲ್ವೇಸ್ ಬೀನ್ ಲೈಕ್ ಅ ಬ್ರದರ್ ಟು ಮೀ. ನಾನು ಯಾವ ಸಿನಿಮಾ ರಿಲೀಸ್ ಆದರೂ ಅವರಿಗೆ ಏನೋ ಹೆಂಗಾದರೂ ಮಾಡಿ ಅವ್ರಿಗೆ ತೋರ್ಸೋಕ್ಕೆ ಮನೇಲಿ ಅವ್ರ ಶೋ ಅರೇಂಜ್ ಮಾಡ್ತೀನಿ. ಯಾವುದೋ ಟ್ರೈಲರ್ ನಾನು ರೆಡಿ ಮಾಡಿದ್ರು ಅವ್ರಿಗೆ ಫಸ್ಟ್ ನಾನು ತೋರಿಸ್ತೀನಿ. ಆ್ಯಂಡ್ ಸೊ ಯಾ ಅವರೊಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ ದಟ್ ನಾನು ಅವ್ನು ಬೈದಷ್ಟು ಬೇರೆ ಯಾರು ಬೈದಿರಲ್ಲ ಅಂತ, ದಟ್ ಈಸ್ ವೆರಿ ಟ್ರೂ. ಬಟ್ ಈ ಅಂದರೆ ಅದು ಹೀ ಹ್ಯಾಸ್ ಅ ಬಿಗ್ ಬ್ರದರ್ ಫೀಲಿಂಗ್. ಸೊ ಯಾ ಐ ಆಮ್ ವೆರಿ ಗ್ರೇಟ್. ಒನ್ ವರ್ಡಲ್ಲಿ ಹೇಳಬೇಕಂದ್ರೆ 16 ವರ್ಷ ಆದ್ಮೇಲೆ ಮುಂಗಾರು ಮಳೆ ದುನಿಯಾ ಎರಡು ಸೇರ್ ಒಟ್ಟಿಗೆ ಬಂದಿದೆ, ಆ ಕ್ರೆಡಿಟ್ಸ್ ರಕ್ಷಿತ್ ಅವ್ರಿಗೆ ಸಿಗ್ಬೇಕು. ಹೇಮಂತ್ ರಾವ್ ಅವ್ರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ರುಕ್ಮಿಣಿ ಮತ್ತೆ ಚೇತುರ ನೋಡಿದಾಗ ಟೈಟ್ ಕಾಂಪ್ಯಾಕ್ಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ನಿಮ್ಮ ಎಮೋಷನಲ್ ಹೇಗಿತ್ತು ಅಂದ್ರೆ ಸುದೀಪ್ ಸರ್ ಹೇಳಿದ ಒಂದು ಮಾತು ನೆನಪಾಯ್ತು ನನಗೆ, ರಕ್ಷಿತ್ ಶೆಟ್ಟಿ ವೆರಿ ಹಾನೆಸ್ಟ್ ಪರ್ಸನ್, ವೆರಿ ಹಾನೆಸ್ಟ್ ಫಿಲ್ಮ್ ಮೇಕರ್ ಅಂತ ಇವತ್ತು ಮತ್ತೆ ಕಣ್ಮುಂದೆ ಬಂತು ನಮಗೆ ಕಿಚ್ಚ ಸುದೀಪ್ ಸರ್ ಮಾತು. ಅಂದರೆ ಐ ಥಿಂಕ್ ಸುದೀಪ್ ಸರ್ ನೋಸ್ ಮೀ ದ ಬೆಸ್ಟ್ ಬಿಕಾಸ್ ಹೀ ಇಸ್ ಆಲ್ವೇಸ್ ಬೀನ್ ಲೈಕ್ ಅ ಬ್ರದರ್ ಟು ಮೀ. ನಾನು ಯಾವ ಸಿನಿಮಾ ರಿಲೀಸ್ ಆದರೂ ಅವರಿಗೆ ಏನೋ ಹೆಂಗಾದರೂ ಮಾಡಿ ಅವ್ರಿಗೆ ತೋರ್ಸೋಕ್ಕೆ ಮನೇಲಿ ಅವ್ರ ಶೋ ಅರೇಂಜ್ ಮಾಡ್ತೀನಿ. ಯಾವುದೋ ಟ್ರೈಲರ್ ನಾನು ರೆಡಿ ಮಾಡಿದ್ರು ಅವ್ರಿಗೆ ಫಸ್ಟ್ ನಾನು ತೋರಿಸ್ತೀನಿ. ಆ್ಯಂಡ್ ಸೊ ಯಾ ಅವರೊಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ ದಟ್ ನಾನು ಅವ್ನು ಬೈದಷ್ಟು ಬೇರೆ ಯಾರು ಬೈದಿರಲ್ಲ ಅಂತ, ದಟ್ ಈಸ್ ವೆರಿ ಟ್ರೂ. ಬಟ್ ಈ ಅಂದರೆ ಅದು ಹೀ ಹ್ಯಾಸ್ ಅ ಬಿಗ್ ಬ್ರದರ್ ಫೀಲಿಂಗ್. ಸೊ ಯಾಕ್ಚುಲಿ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ 16 ವರ್ಷ ಆದ್ಮೇಲೆ ಮುಂಗಾರು ಮಳೆ ದುನಿಯಾ ಎರಡು ಸೇರ್ ಒಟ್ಟಿಗೆ ಬಂದಿದೆ, ಆ ಕ್ರೆಡಿಟ್ಸ್ ರಕ್ಷಿತ್ ಅವ್ರಿಗೆ ಸಿಗಬೇಕು. ಹೇಮಂತ್ ರಾವ್ ಅವ್ರಿಗೆ ನಾನು ಆ್ಯಕ್ಚುಲಿ ಅವ್ರು ನಾನು ಮಾತಾಡಕ್ಕೆ ಸಿಕ್ಕಿಲ್ಲ ಇನ್ನು. ನಾನು ಐ ಥಿಂಕ್ ಇವಾಗ ಫಸ್ಟ್ ಶೋ ಇವಾಗ ಆಯ್ತಲ್ವಾ, ಇವಾಗ ಹೋಗಿ ಮಾತಾಡ್ತೀನಿ. ನೆಕ್ಸ್ಟ್ ವಿಚಿಟ್ ಅಂತೀನಿ, ಸೋಮವಾರವರೆಗೂ ನಾನು ಇನ್ನೋ ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತೀನಿ. ಸೋಮವಾರ ಎಲ್ಲಾದರೂ ಓಡೋಗ್ತೀನಿ. ಅಲ್ಲ ಸಮುದ್ರಕ್ಕೆ ಹೋಗ್ಬೇಕು. ಇದಲ್ಲಿ ಸಮುದ್ರಕ್ಕೆ ಹೋದೆ, ಅಲ್ಲಿಂದ ಸಮುದ್ರದಿಂದ ಬರ್ತೀನಿ ನಾನು. ಓಕೆ ನನಗೆ ಇಲ್ಲ ಅಂದರೆ ಸಿನಿಮಾದ ಮೇಲೇ ಎಷ್ಟು ಪ್ರೀತಿ ಇದೆ ಅಂತಂದರೆ ಯಾರು ನೆನಪಾಗಲ್ಲ ನನಗೆ ಸಿನಿಮಾ ನೋಡಬೇಕಾದ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.